ಮುಳ್ಳಯ್ಯನಗಿರಿ ಅಥವಾ ಚಿಕ್ಕಮಗಳೂರಿನ ಚಂದ್ರದ್ರೋಣ ಇರುವ ಪರ್ವತಗಳ ಸಾಲಿನಲ್ಲಿರುವಂತಹ ಒಂದು ಫೇಮಸ್ ಆಗಿರುವಂತಹ ಬೆಟ್ಟದ ಮೇಲೆ ಹೋಗದಂತೆ ಚಿಕ್ಕಮಗಳೂರು ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಪರ್ವತಗಳು ಕುಸಿತಾ ಇವೆ ಬೆಟ್ಟ ಕುಸಿತದಿಂದ ಆಗಿರುವಂತಹ ಅವಾಂತರವನ್ನ ಇನ್ನೂ ಕೂಡ ಸರಿ ಮಾಡೋದಿಕ್ಕಾಗಿಲ್ಲ ಹೀಗಿರಬೇಕಾದ್ರೆ ಮಳೆಯು ಕೊಂಚ ಕಡಿಮೆ ಆಗಿದೆ ಅಂತ ಪ್ರವಾಸಿಗರು ಇತ್ತ ಕಡೆ ಧಾವಿಸಿದ್ರೆ ಮತ್ತಷ್ಟು ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ ಹೀಗಾಗಿ ಇತ್ತ ಕಡೆ ಬಾರದಂತೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗದಂತೆ ನಿರ್ಬಂಧ ಬೆಟ್ಟದಲ್ಲಿ ಮುಂದುವರೆದ ಅವಾಂತರಗಳು ಪ್ರವಾಸಿಗರಿಗೆ ಹೋಗಲು ಸುರಕ್ಷಿತವಲ್ಲ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿದಿದ್ದು ಇದೀಗ ಕೊಂಚ ಬಿಡುವು ಕೊಟ್ಟಿದೆ ಆದರೆ ಮಳೆಯಿಂದ ಉಂಟಾಗುತ್ತಿರುವ ಅವಾಂತರಗಳು ಮಾತ್ರ ಕಡಿಮೆಯಾಗಿಲ್ಲ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಗುಡ್ಡ ಕುಸಿತ ಭೂಕುಸಿತಗಳು ಸಂಭವಿಸಿದೆ ಹೀಗಾಗಿ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪ್ರವಾಸಿಗರನ್ನ ಬೀಸಿ ಕರೀತಾ ಇದೆ ಪ್ರವಾಸ ಕೈಗೊಳ್ಳಬೇಕು ಅಂತ ನೀವೇನಾದ್ರೂ ಪ್ಲಾನ್ ಹಾಕಿಕೊಂಡಿದ್ರೆ ಇಲ್ಲೊಂದು ಬ್ಯಾಡ್ ನ್ಯೂಸ್ ನಿಮಗಾಗಿ ಕಾದಿದೆ ನಿರಂತರವಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಉಂಟಾಗಿದೆ ಹೀಗಾಗಿ ಒಂದು ವಾರಗಳ ಕಾಲ ಪ್ರವಾಸಿಗರಿಗೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಮತ್ತು ಸೀತಾಳಯ್ಯನಗಿರಿ ಜೊತೆಗೆ ಹೊನ್ನಮ್ಮನ ಹಳ್ಳ ಈ ಎಲ್ಲ ಪ್ರದೇಶಗಳಿಗೆ ಅವಕಾಶ ಇಲ್ಲ ಹೋಗೋದಿಕ್ಕೆ ಅವಕಾಶಗಳು ಇರೋದಿಲ್ಲ ಜುಲೈ ಮೂವತ್ತೊಂದರವರೆಗೂ ಕೂಡ ಮುಳ್ಳಯ್ಯನಗಿರಿ ಭೇಟಿಗೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಮೀನಾ ರವರು ಆದೇಶವನ್ನ ಹೊರಡಿಸಿದ್ದಾರೆ ಸ್ಥಳೀಯ ವಾಹನಗಳಿಗೆ ಮಾತ್ರ ಸಂಚರಿಸಲು ಇಲ್ಲಿ ಅವಕಾಶ ನೀಡಲಾಗಿದೆ ಹೊರಗಡೆಯಿಂದ ಬರುವವರಿಗೆ ಇಲ್ಲಿ ಖಂಡಿತವಾಗಿಯೂ ಅವಕಾಶ ಇರುವುದಿಲ್ಲ